2023 ಕೊಪ್ಪಳ ವಿಧಾನಸಭಾ ಚುನಾವಣೆಯ ಜನಮತ ಸಮೀಕ್ಷೆ. ಜನಮತ ಸಮೀಕ್ಷೆಯಲ್ಲಿ ಕೊಪ್ಪಳದಲ್ಲಿ ಯಾರಾಗ್ತಾರೆ ಕೊಪ್ಪಳದ ವಿಧಾನಸಭಾ ಅಧಿಪತಿ, ಜನ ಏನು ಹೇಳಿದ್ದಾರೆ ನೀವೇ ಕೇಳಿ. ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಬಿಸಿಲು ಕೂಡ ಅದೇ ರೀತಿ ರಂಗೇರ್ತಾ ಇದೆ. ಈಗ ಜನರ ಮನಸ್ಸಿನಲ್ಲೂ ಕೂಡ ಆಲೋಚನೆಗಳು ಅದೇ ರೀತಿ ರಂಗೇರ್ತಾ ಇವೆ. ಈಗ ಜನರ ಮನಸ್ಸಿನಲ್ಲಿ ಕೊಪ್ಪಳದಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಯಾವುದಿದೆ ಅಂತ ನಾವು ತಿಳ್ಕೊಳ್ಳಬೇಕಾಗಿದೆ. ಸರ್, ಬಿಜೆಪಿ ಆಮೇಲೆ ಕಾಂಗ್ರೆಸ್ ಎರಡು ಕಾಂಪಿಟಿಷನ್ ಇದೆ ಇಲ್ಲಿ ಕೊಪ್ಪಳದಲ್ಲಿ. 10 ವರ್ಷ ನಾವು ಈಗ ಕಾಂಗ್ರೆಸ್ ನೋಡಿದೀವಿ. ಆಡಳಿತನೇ ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ಅಂತ ನಾವು ಹೇಳಲ್ಲ. ರಾಯೂರ್ ನಿಟ್ಟಾಳ ಅವರು ಈ ಸಲ ಏನು ಚೇಂಜ್ ಆಗಬೇಕಂತ ಸಂಗಣ್ಣವರು ಬರಬೇಕಂತ ನಮ್ಮ ಆಸೆ. ಬಿಜೆಪಿ ಬರಬೇಕಂತ ಆಸೆ ಕೊಪ್ಪಳದಲ್ಲಿ. ಈಗ ಸಂಗಣ್ಣವ್ರಿಗೆ ಬಿಜೆಪಿ ಟಿಕೆಟ್ ಕೊಡಲಿಲ್ಲಪ್ಪ ಅಂದ್ರೆ ಬಿಜೆಪಿ ಟಿಕೆಟ್ ಕೊಡಲಂದ್ರೆ ನಾವು ಬಿಜೆಪಿಗೆ ಸಪೋರ್ಟ್ ಮಾಡೋದು. ಸಂಗಣ್ಣವ್ರು ಬಿಜೆಪಿ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗಿ ನಿಂತ್ಕೊಂಡ್ರೆ ಇಲ್ಲ, ನಾವು ಬಿಜೆಪಿಗೆ ಸಪೋರ್ಟ್. ಕೊಪ್ಪಳ ವಿಧಾನಸಭಾ ಚುನಾವಣೆ ರಂಗೇರ್ತಾ ಇದೆ. ಈಗ ದ್ರಾಕ್ಷಿ ಮಾರುವವರ ವ್ಯಾಪಾರ ಕೂಡ ಚೆನ್ನಾಗಿ ಆಗ್ತಾ ಇದೆ. ಮತ್ತು ಈ ಹಿನ್ನೆಲೆಯಲ್ಲಿ ಇವತ್ತು ಕೊಪ್ಪಳ ವಿಧಾನಸಭಾ ಚುನಾವಣೆ ಬಂದಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಯಾವುದು ಆಡಳಿತಕ್ಕೆ ಬಂದ್ರೆ ಸೂಕ್ತ ಕೊಪ್ಪಳದಲ್ಲಿ? ಕೊಪ್ಪಳದಲ್ಲಿ ನೋಡ್ರಿ ಸರ್, ಕಾಂಗ್ರೆಸ್ ಬಂದ್ರೆ ಸೂಕ್ತ ಇಲ್ಲ ರಾಘಣ್ಣ ಸಂಗಣ್ಣ ಮತ್ತು ಜೆಡಿಎಸ್ ಯಾವ್ದು ಬಂದ್ರೆ ಸೂಕ್ತ, ಯಾರು ಬಂದ್ರೆ ಸೂಕ್ತ? ನಮ್ಮ ರಾಘಣ್ಣ ಬಂದ್ರೆ ಸೂಕ್ತ ರೀ. ಇವತ್ತು ನಾವು ಕೊಪ್ಪಳದ ಎಂಐ ಸರ್ವಿಸ್ ಸೆಂಟರ್ಗೆ ಬಂದಿದ್ದೀವಿ. ಇವತ್ತು ಎಂಐ ಸ್ಟೋರ್ಗೆ ಬಂದಿದ್ದೀವಿ. ಎಂಐ ಸ್ಟೋರ್ ಕೊಪ್ಪಳದಲ್ಲಿ ಅತ್ಯಂತ ಜನಪ್ರಿಯವಾದಂತ ಒಂದು ಶಾಪ್ ಅಂತಾನೆ ಹೇಳ್ಬೋದು. ಇಲ್ಲಿ ಎಲ್ಲ ರೀತಿಯ ಎಂಐ ಸೊಲ್ಯೂಷನ್ಗಳು ಸಿಗುತ್ತವೆ. ಎಂಐಗೆ ಸಂಬಂಧಿಸಿದ ಎಲ್ಲ ಸೊಲ್ಯೂಷನ್ಗಳು ಸಿಗುತ್ತವೆ. ಈಗ ಕೊಪ್ಪಳದಲ್ಲಿ ವಿಧಾನಸಭಾ ಎಲೆಕ್ಷನ್ ಬಂದಿದೆ. ಈಗ ಅಂಗಡಿ ಮಾಲೀಕರು ಯಾವುದಕ್ಕೆ ಈಗ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ತ್ರಿಕೋನ ಸ್ಪರ್ಧೆ ಕೊಪ್ಪಳದಲ್ಲಿದೆ. ಈಗ ಅಂಗಡಿ ಮಾಲೀಕರು ಅದರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸರ್, ಹಿಂದಕ್ಕೆ ಬಿಜೆಪಿ ಇದ್ದಾಗ ಇಂಪ್ರೂವ್ಮೆಂಟ್ ಏನೂ ಇರಲಿಲ್ಲ. ಕಾಂಗ್ರೆಸ್ ಬಂದಮೇಲೆ ಇಂಪ್ರೂವ್ಮೆಂಟ್ ಆಯ್ತು. ಬಟ್ ಈಗ ಹೊಳ್ಳಿ ಮತ್ತು ಬಿಜೆಪಿ ಒಂದು ಅವಕಾಶ ಕೊಟ್ಟರೆ ಮಾಡ್ಬೋದು ಅನ್ನೋ ನಮಗೂ ಒಂದು ವಿಶ್ವಾಸ. ಸೊ ಮಾಡೋ, ಎಲ್ಲರಿಗೂ ಒಂದೊಂದು ಚಾನ್ಸ್ ಕೊಡೋಣ ಅಂತ. ಈಗ ಆಲ್ರೆಡಿ ಎರಡು ಪೀರಿಯಡ್ ಅವ್ರಿಗೆ ಕೊಟ್ಟಿದ್ದೀವಿ, ಇನ್ನೊಂದು ಪೀರಿಯಡ್ಗೆ ಬಿಜೆಪಿದವ್ರಿಗೆ ಕೊಟ್ಟೋಣ ಈ ಸತಿ ಅಂತ. ಥ್ಯಾಂಕ್ ಯು. ಕೊಪ್ಪಳ ವಿಧಾನಸಭಾ ಕ್ಷೇತ್ರ ಚುನಾವಣೆ ಹತ್ರ ಬರ್ತಾ ಇದೆ. ಇಲ್ಲಿ ವಾತಾವರಣ, ಇಲ್ಲಿ ಯಾರಿಗೆ ನೀವು ಸಪೋರ್ಟ್ ಮಾಡ್ಬೇಕಂತೀರ? ಇದು ಎರಡು ಸತಿ ಅಂದ್ರೇನು ರಾಘವೇಂದ್ರ ಹೆಟ್ನಾಳ್ ಅವರು ಬಂದಿದ್ದಾರೆ. ಈ ಟೈಮ್ ಜನ ಐತಲ್ಲ, ಬೇರೆ ಪಕ್ಷ ತರಬೇಕಂತ ಡಿಸೈಡ್ ಮಾಡಿದ್ದಾರೆ ಕೊಪ್ಪಳದಲ್ಲಿ. ಎದಕ್ಕಂದ್ರೆ ಒಂದೇ ಮಕ ಬಾರೆ ಬಾರೆ ಬಂದರೆ ಒಳ್ಳೇದಲ್ಲ, ಕೆಲಸ ಆಗಲ್ಲ. ಅದೇ ಥರ ಬೇರೆ ಪಕ್ಷ ತರಬೇಕಂತ ಡಿಸೈಡ್ ಮಾಡಿದ್ದಾರೆ ಕೊಪ್ಪಳ ಜನತೆ. ಏನಾಗುತ್ತೆ ನಮ್ಮ ಮನಸ್ಸಿನಲ್ಲಿ, ರಾಘವೇಂದ್ರ ಹೆಟ್ನಾಳ್ ಬಂದ್ರೇ ಚಲೋ. ಏಕೆಂದರೆ ಅವರು ಸ್ವಲ್ಪ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದೇ ಜನರಲ್ಲಿ ಇದು ಆಗ್ತಾ ಇದೆ, ನಾವು ಆಟೋದಲ್ಲಿ ಅಡ್ಡಾಡ್ತಿಲ್ಲ, ಜನ ಹೇಳ್ತಾ ಇದ್ದಾರೆ ಬರೇ ಅವರೇ ಬರೆದ್ರೆ ಚಲೋ ಇರಲ್ಲ, ಅದಕ್ಕೋಸ್ಕರ ಬೇರೆ ಪಕ್ಷ ತರಬೇಕಂತ ಜನರಲ್ಲಿ ಮೂಢನಂಬಿಕೆ ಹಿಂಗೆ ನಡೀತಾ ಇದೆ. ಬಿಜೆಪಿನೇ ಬರ್ತಾರೆ, ಬಿಜೆಪಿನ ಭಾಳ ಪೈಕೋಟಿ ಐತಿ, ಯಾವಾಗಲೂ ಬಿಜೆಪಿನೇ ಬರ್ತಾರೆ ಕೊಪ್ಪಳ. ಈಗ 10 ವರ್ಷ ಕಾಂಗ್ರೆಸ್ ಬಂದು ಈ ಸತಿ ಬಿಜೆಪಿ ಬರುತ್ತಾ, ಕಾಂಗ್ರೆಸ್ ಆಡಳಿತ ಬಿಟ್ಟು ಈ ಸತಿ ಬಿಜೆಪಿನೇ ಬರುತ್ತೆ. ಬಿಜೆಪಿ ಯಾರು ನಿಂತರು ಓಟ್ ಹಾಕ್ತೀರಾ? ಸಂಗಣ್ಣರು ನಿಂತರು ಓಟ್ ಹಾಕ್ತೀವಿ, ಶಿವ ಚಂದ್ರಶೇಖರ್ ನಿಂತರು ಓಟ್ ಹಾಕ್ತೀವಿ. ನಾವು ಕಾಂಗ್ರೆಸ್ ಪಕ್ಷ ಸರ್, ನಮ್ಮ ಇದು ರಾಘವೇಂದ್ರ ಹೆಟ್ನಾಳ್. ರಾಘವೇಂದ್ರ ಹೆಟ್ನಾಳ್ ಅವರು ಬರ್ತಾರೆ ಸರ್, ಇನ್ನೊಂದು ಸರ್ ಅಭಿವೃದ್ಧಿ ಮಾಡ್ಯಾರ. ಈಗ 10 ವರ್ಷ ಆಗೈತಲ್ಲ ನಿಮಗೆ, ಅವ್ರು ಬೇಸರ ಅನ್ಸಿಲ್ಲ? ಇಲ್ಲ, ಅವರೇ ಬರ್ಬೇಕಂತ ಸರ್ ನಮ್ಮ ಆಸೆ. ಕಾಂಗ್ರೆಸ್ ಕಾಂಗ್ರೆಸ್ ರಾಘಣ್ಣ ಹೇಳ್ರಿ, ರಾಘಣ್ಣರೇ ಯಾವ್ದಕ್ಕೆ ಬರ್ಬೇಕು? ಕಾಂಗ್ರೆಸ್ ಬರ್ಬೇಕು ಸರ. ಈಗ ಚುನಾವಣೆ ಹತ್ರ ಬರ್ತಾ ಇದೆ, ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ ವಾತಾವರಣ ಹೇಗಿದೆ ಸರ್? ವಾತಾವರಣ ನೋಡಿ ಸರ್, ಇಲ್ಲಿ ಇನ್ನೂ ಟಿಕೆಟ್ ಯಾರ್ದು ಅಂತ ಫೈನಲ್ ಆಗಿಲ್ಲ. ಬಿಜೆಪಿ ಅವ್ರಲ್ಲಿಂತ ಕಡೆ ಸಂಗಣ್ಣವ್ರು ನಿಂತಂದ್ರೆ ವಿನ್ ಕ್ಯಾಂಡಿಡೇಟ್. ಸಂಗಣ್ಣ ಬಿಟ್ಟು ಬೇರೆ ಯಾರು ನಿಂತು? ರಾಘವೇಂದ್ರ ಹೆಟ್ನಾಳ್ ಅವ್ರ ಅಂಕರ ಫಿಕ್ಸ್. ನಮ್ಮ ವ್ಯಾಪಾರಸ್ಥರಿಗೆ ಅಂದ್ರೆ ಯಾವುದು ಸರಿ ಇಲ್ಲ, ಎರಡು ಗೌರ್ಮೆಂಟ್ ಚಲೋ ಐತ್ರಿ, ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ. ಓಕೆ, ಕೊಪ್ಪಳದಲ್ಲಿ ಸಂಗಣ್ಣ ಅಥವಾ ರಾಘಣ್ಣ ಅಥವಾ ಜೆಡಿಎಸ್ ಯಾವುದು? ನಿಮಗೆ ನೋಡ್ರಿ ಸರ್, ಯಾರು ಬಂದ್ರೆ ಓಕೆ, ಯಾರು ಬರಲಿ ಓಕೆ. ರಾಘವೇಂದ್ರ ಹೆಟ್ನಾಳ್.
ನಮ್ಗೆ ಒಳ್ಳೇದು ಮಾಡ್ತಾನ, ಕೆಲಸಗಳು ಅಭಿವೃದ್ಧಿ ಕೆಲಸ ಮಾಡಿಸೋಣ, ಕೆಲಸ ಮಾಡ್ಯಾನ ರಾಘವೇಂದ್ರ ಇಟ್ನಾಳ್ ಹಾಕ್ತಾನ ಓಟು. ಕೊಪ್ಪಳದಾಗ ಈಗ ಎಲೆಕ್ಷನ್ ಬಂದವಮ್ಮ, ಕಾಂಗ್ರೆಸ್ ಬಂದ್ರೆ ಚಲೋ, ಬಿಜೆಪಿ ಬಂದ್ರೆ ಚಲೋ, ಜೆಡಿಎಸ್ ಬಂದ್ರೆ ಚಲೋ, ಬಿಜೆಪಿ ಬಂದ್ರೆ ಚಲೋ. ನಾವು ಕಾಂಗ್ರೆಸ್ ಕಾಂಗ್ರೆಸ್ ಮಾಡೋದು, ಕಾಂಗ್ರೆಸ್ ಇರೋದ್ರೆ ಜೆ ಡಿ ಎಸ್ ಏನಿಲ್ಲ ಅಷ್ಟೇ. ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಚುನಾವಣಾ ರಂಗು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ, ಮತ್ತು ಜನರ ಯೋಚನೆಗಳು ಕೂಡ ಅಷ್ಟೇ ರಂಗು ಪಡಿತಾ ಇವೆ. ದಿನದಿಂದ ದಿನಕ್ಕೆ ಬದಲಾವಣೆ ಕೂಡ ಆಗ್ತಾ ಇವೆ, ಯಾಕಂದ್ರೆ ಟಿಕೆಟ್ಗಳು ಫಿಕ್ಸ್ ಆದಂಗಲ್ಲ, ಜನರ ಮನಸ್ಸಿನಲ್ಲಿ ಕೂಡ ಬದಲಾವಣೆಗಳಾಗ್ತವೆ. ಈಗ ಕೊಪ್ಪಳದ ಜನರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಕೇಳೋಣ. ಸರ್ ನಮಸ್ಕಾರ. ಈಗ ನಮ್ಗೆ ಕೊಪ್ಪಳದ ವಾತಾವರಣ ನೋಡಿದ್ರೆ ಈಗ ಎರಡು ಸರಿ ನಮ್ಮ ರಾಘವೇಂದ್ರ ಇಟ್ನಾಳ್ ಅವರು ಆರಿಸಿ ಬಂದಿದ್ದಾರೆ. ಈಗ ಜನರು ಏನಪ್ಪ ಅಂದ್ರೆ ಈಗ ದೇಶ ಮತ್ತು ರಾಜ್ಯ ಬಂದಾಗ ಬದಲಾವಣೆ ಗಾಳಿ ಬೀಸುತ್ತಂತ ನಾವು ಅನ್ಕೊಂತಾ ಇದೀವಿ. ನಮಗೇನ್ ಬೇಕು ಜನಪರ ಯೋಜನೆಗಳನ್ನ, ಯಾರು ಜನಪರ ವರ್ಕ್ ಕೆಲಸ ಮಾಡ್ತಾರ, ಜನರಿಗೆ ಯಾರು ಹತ್ತಿರ ಸಿಗ್ತಾರ, ಅಂತ ವ್ಯಕ್ತಿಗಳನ್ನ ನಾವು ಆರಿಸ್ಬೇಕಂತಂದ ಇಷ್ಟಪಡ್ತಾ ಇದೀನಿ. ನನ್ನ ಪಕ್ಷ ಆ ಪಕ್ಷ ಈ ಪಕ್ಷ ನೋಡಲ್ಲ, ಯಾರು ಜನರ ಮಧ್ಯೆ ಇರ್ತಾರ, ಬಡವ್ರಿಗೆ ಯಾರು ಹೆಲ್ಪ್ ಮಾಡ್ತಾರ. ಈಗ ರಾಷ್ಟ್ರದಲ್ಲಿ ಉದ್ಧಾರ ಆಗಿರೋದು ನರೇಂದ್ರ ಮೋದಿ ಮಾಡಿದಂತ ಕೆಲಸ ಆಗಿರ್ಬೋದು, ರಾಜ್ಯ ಸರ್ಕಾರದಲ್ಲಿ ಆಗ್ತಕ್ಕಂಥ ಕೆಲಸ ನೋಡಿ ನಾವು ಓಟ್ ಹಾಕುವಂತ ಒಂದು ಪ್ರತಿಭೆಯನ್ನ ಎಲ್ಲರೂ ಬೆಳೆಸಬೇಕಂತ. ಇವತ್ತು ಕೊಪ್ಪಳದಲ್ಲಿ ರಾಘವೇಂದ್ರ ಇಟ್ನಾಳ್ ಅವರು ಜನಸಾಮಾನ್ಯರಿಗೆ ಸಿಗ್ತಾರೆ, ಮತ್ತೆ ಸಂಗಣ್ಣ ಕರಡಿ ಅವರು ಸಿಗ್ತಾರೆ, ಮತ್ತೆ ಜೆಡಿಎಸ್ ನವರು ಸಿಗ್ತಾರೆ. ಈಗ ನೀವು ಹೇಳಿದ ಪ್ರಶ್ನೆಗೆ ನಮಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ನಡುವೆ ಪ್ರಬಲವಾದ ಪೈಪೋಟಿ ಅಂತ ತಿಳ್ಕೊಂತೀನಿ. ಯಾಕಂದ್ರೆ ಸಂಗಣ್ಣವರು ಕೂಡ ಎಲ್ಲ ಜಾತ್ಯತೀತ ಒಂದು ನಾಯಕರು, ರಾಘಣ್ಣ ಕೂಡ ಎಲ್ಲರಿಗೆ ಬೇಕಾದಂತ ನಾಯಕರು. ಆದರೆ ಯಾರೇ ಗೆದ್ದರೂ ಕೂಡ ಸ್ವಲ್ಪ ಮತದಿಂದ ಕಾಂಗ್ರೆಸ್ಸರ ಬರ್ಬೋದು, ಬಿಜೆಪಿರ ಬರ್ಬೋದು, ಯಾವುದೇ ಬಂದ್ರೆ ಅಭಿವೃದ್ಧಿ ಕೊಪ್ಪಳ ಹೊಂದಿದ್ರೆ ಸಾಕು ನಮ್ಗೆ. ಬಿಜೆಪಿ ಸರ್, ಬಿಜೆಪಿ ಅದರಿಂದ ಇದೆ ಇದೆ ಸರ್, ಸ್ವಲ್ಪ ಆಗ್ತಾ ಇದೆ ಜನಕ್ಕೆ, ಸ್ವಲ್ಪ ಗೊತ್ತಿಲ್ಲ ನಾವು ಸ್ವಲ್ಪ ಜನ ಕಾಂಗ್ರೆಸ್ ಬಿಜೆಪಿ ಅವ್ರ ರೇಟ್ ಜಾಸ್ತಿ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಅನ್ಕೊಂಡಾರಿ. ತಿಳಿದವ್ರ ಗೊತ್ತಾಗುತ್ತೆ, ತಿಳಿದ್ರೆ ಸ್ವಲ್ಪ ಇದಾಗುತ್ತೆ ಸರ್. ಈಗ ಬಿಜೆಪಿ ಅವ್ರ ರೇಟ್ ಜಾಸ್ತಿ ಮಾಡಿಲ್ಲ, ಅದು ಅಂತಾರಾಷ್ಟ್ರೀಯ ಮಟ್ಟದ್ದು. ಹೌದು ಹೌದು ಸರ್, ಬಿಜೆಪಿ ಅವ್ರ ರೇಟ್ ಜಾಸ್ತಿ ಮಾಡ್ತಾರೆ ಅಂದ್ರೆ ಅದಕ್ಕೆ ಬೇರೆ ಕಾರಣ ಐತ್ರಿ, ಬೇರೆ ಉದ್ದೇಶ ಐತಿ. ಆದ್ರೆ ಬೇರೆ ಜನಗಳ ಅನ್ಕೊಂಡ್ರ ಪ್ರಕಾರ ಏನಿಲ್ಲ, ಮಾಡ್ಬೋದು ಒಳ್ಳೇದಿದೆ. ಈಗ ಸಂಗಣ್ಣವರು ರಾಘವೇಂದ್ರ ಇಟ್ನಾಳಿಗೆ ಕಾಂಪಿಟೇಷನ್ ಆಗ್ತಿತ್ತು. ಈ ಸಂಗಣ್ಣವರು ಟಿಕೆಟ್ ಅವ್ರಿಗೆ ಕೊಡಲಿಲ್ಲ ಅಂದ್ರೆ 100% ರಾಘವೇಂದ್ರ ಇಟ್ನಾಳ್ ಅವರೇ ಬರುದು, ಯಾಕಂದ್ರೆ ಅವ್ರ ಇದ್ರೆ ನಿಲ್ಲುವಂತ ಕ್ಯಾಂಡಿಡೇಟ್ ಕೊಪ್ಪಳದಲ್ಲಿ ಯಾರು ಇಲ್ಲ. ಈಗ ನಿಮ್ಮ ಮನಸ್ಸಿನಲ್ಲಿ ನಮ್ಮ ಮನಸ್ಸಿನಲ್ಲಿ ಯಾವ್ದು ಬಂದ್ರು ಸೂಕ್ತ, ಯಾವ್ದು ಬರೋಕೆ ಯಾವ್ದು ಬಂದು ಸೂಕ್ತ ಅಲ್ಲ, ನಮ್ಗೆ ಯಾರೇ ಬಂದ್ರು ಇಲ್ಲಿ ಕೆಲಸ ಮಾಡಿದ್ರೆ ಸಾಕು. ಈಗ ಕೊಪ್ಪಳದಲ್ಲಿ ವಿಧಾನಸಭಾ ಎಲೆಕ್ಷನ್ ಬಂದ್ರೆ JDS ಐತಿ, BJP ಐತಿ, ಕಾಂಗ್ರೆಸ್ ಐತಿ ಕಣದಾಗ, ಈಗ ನಿಮ್ಮ ಆಯ್ಕೆ ಯಾವ್ದ್ರಿ? ಆಯ್ಕೆ ಹಂಗತೆ ಹೇಳಲಿಕ್ಕೆ ಆಗಲ್ಲ ಸರ್, ಆದ್ರೂ ಅಭಿವೃದ್ಧಿ ಕಾರ್ಯ ಯಾವ ನೋಡಿ ಮಾಡಿರ್ತಾರೆ ಅವ್ರಿಗೆ ಆಯ್ಕೆ ಮಾಡೋಣ ಅಂತಂದು. ಅಲ್ಲ ಈಗ ಮತದಾರನ ಕೈಯಾಗ ಅಭ್ಯರ್ಥಿಗಳ ಭವಿಷ್ಯ, ಈಗ ನೀವು ನಾವು ಬರೆದ್ರೆ ಅವ್ರ ಭವಿಷ್ಯ, ಪಕ್ಷದ ಭವಿಷ್ಯ, ಮತ ಅಭ್ಯರ್ಥಿ ಭವಿಷ್ಯ. ಈಗ ಇಷ್ಟು 10 ವರ್ಷಗಳ ಕಾಲ ರಾಘವೇಂದ್ರ ಇಟ್ನಾಳ್ ಅವ್ರು ಇದ್ರು, ಅವ್ರು ಹೆಂಗ್ ಕೆಲಸ ಮಾಡಿದ್ರು, ಮತ್ತೆ ಈಗ ನೆಕ್ಸ್ಟ್ ಏನಾದರೂ ಬದಲಾವಣೆ ಬಯಸ್ತಾ ಇದ್ದೀರಾ? ಆದರೂ ಬದಲಾವಣೆ ಆಗೋದೇ ಬೇಕು, ಯಾಕಂದ್ರೆ ಮೇಲೆ ಮೋದಿಯವರಂತೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ರಾಘವೇಂದ್ರ ಇಟ್ನಾಳ್ ಅವರು ಕಳೆದ 10 ವರ್ಷದಿಂದನೂ ಒಳ್ಳೊಳ್ಳೆ ರಸ್ತೆ ಮಾಡಿದ್ದಾರೆ, ಒಳ್ಳೊಳ್ಳೆ ಯಾವ್ಯಾವ ಕೆಲಸ ಬೇಕು ಅವೆಲ್ಲರೂ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ರಾಘವಣ್ಣರಿಗೆ ಇನ್ನೊಂದು ಚಾನ್ಸ್ ಕೊಡೋಣ ಅಂತ ಒಂದು ಲೆಕ್ಕದಲ್ಲಿ ಇದ್ದೀವಿ. ಆದರೆ BJP ಟಿಕೆಟ್ ಯಾರಿಗೆ ಕೊಡ್ತಾರೆ ಅದು ನೋಡಿಬಿಟ್ಟು ಮುಂದಿನ ದಿನವಾಗುತ್ತೆ. ನಿಮ್ಮ ಒಲವು ಸಂಗಣ್ಣ ಕರಡಿ ಅವ್ರಿಗೆ ಐತೆ ಅಂದಂಗ? ಇಬ್ಬರಿಗೂ ಅದ ಸರ್, ಏನು ಮಾಡೋಕ್ಕಾಗಲ್ಲ, CVP ಇದ್ದಾರೆ ಅವರು ಇದ್ದಾರೆ, CVC ಅವರು, ಸಂಗಣ್ಣ ಕರಡಿ ಅವರು ಪೈಪೋಟಿ, ಅವರಿಗೆ ಯಾರಿಗೆ ಆದ್ರೂ ಒಳ್ಳೇದ ಅನ್ಸ CV ಚಂದ್ರಶೇಖರ್ ಅವರೇ ಒಳ್ಳೇದು ಸರ್. ಇಲ್ಲಿ ಅಭಿಪ್ರಾಯ ಅನ್ನೋಕ್ಕೇನು, ನಾವು ಗೌರ್ಮೆಂಟ್ನಲ್ಲಿ ಕಾಂಟ್ರಾಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಒಂದು 40 ದಿವಸದಿಂದ ಹೋರಾಟ ಮಾಡ್ತಾ ಇದ್ವಿ, NHMನೊಳಗೆ ಕೆಲಸ ಮಾಡ್ತಾ ಇದ್ವಿ, ಒಂದು 40 ದಿವಸದಿಂದ ಮುಷ್ಕರ ನಡೆಸ್ತಾ ಇದ್ದೀವಿ. ಆದರೆ ಅದಕ್ಕೆ ಏನೇನು ಸರ್ಕಾರದವರು ಇವಾಗ ಈ ಪ್ರೆಸೆಂಟ್ ಇರೋ ಸರ್ಕಾರದವರು ಏನೂ ಸ್ಪಂದಿಸಿಲ್ಲ. ಸ್ಪಂದಿಸಲಾರ ಕಾರಣಕ್ಕೆ ನಮಗೆ ಯಾವುದೇ ಒಂದು ಪಕ್ಷದ ಮೇಲೂ ಏನೂ ಹೋಪ್ಸೇ ಇಲ್ಲ. ನಿಮ್ದು ವೋಟಿಂಗ್ ಎಲ್ಲಿ ಬರ? ನಮ್ದು ವೋಟಿಂಗ್ ಬಳ್ಳಾರಿ. ಅಲ್ಲ ಸರ್, ಈಗ ಸ್ಪಂದಿಸಿಲ್ಲ, ಸ್ಪಂದಿಸಿಲ್ಲ ಅಂದ್ರೆ ಈಗ ನಿಮ್ಮದು ಒಂದು ಕಮಿಟಿ ಇರುತ್ತೆ, ಆ ಕಮಿಟಿ ಇದ್ದ ನೀವು ಏನು ನಿರ್ಧಾರ ತಗೋಣಕ್ಕ, ಈಗಾಗಲೇ ನೀವು ಮಾತಾಡಿರ್ತೀರಿ ಏನು ನಿರ್ಧಾರ ತಗೋಬೇಕಂತೇಳಿ, ಏನು ನಿರ್ಧಾರ ತಗೋಬೇಕಂತ? ನಿರ್ಧಾರ ಅನ್ನೋಕ್ಕೇನು, ಒಟ್ಟು ಯಾವುದೇ ಎಲ್ಲ 28,000 ಜನ ಇದ್ದೀವಿ, 28,000 ಜನ ಯಾವುದೂ ಪಕ್ಷ ನಮಗೆ ಸಹಾಯ ಮಾಡಿಲ್ಲ ಅಂತೇಳಿ ಒಂದು ಅಭಿಪ್ರಾಯ ಬರ್ತದೆ.
ಚುನಾವಣಾ ಬಹಿಷ್ಕಾರ ಮತ ಏನಾದ್ರು ಮಾಡ್ಬೇಕಂತ ಬಟ್ ನೋಟಾ ಹಾಕ್ಬೇಕಂತ ಫಿಕ್ಸ್ ಆಗ್ಬಿಟ್ಟಿದ್ವಿ, ಯಾರು ಮಾಡ್ಲಾರ. ರೇಟ್ ಜಾಸ್ತಿ ಆಗಿದೆ ಅಂತೇಳಿ ಜನ ಸಾಕಷ್ಟು ಮಾತಾಡ್ಕೊಳ್ತಾರೆ. ಈಗ ಪೆಟ್ರೋಲ್ ಹಾಕಿಸ್ತಾ ಇರುವಂತಹ ಮತದಾರ ಏನ್ ಹೇಳ್ತಾನೆ, ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಭವಿಷ್ಯದ ಬಗ್ಗೆ ಮತದಾರ ಏನು ಹೇಳ್ತಾನೆ ಅನ್ನೋದನ್ನ ಈಗ ನಾವು ಡೈರೆಕ್ಟ್ ಆಗಿ ಮತದಾರನ ಕೇಳ. ಈಗ ಬೆಲೆ ಏರಿಕೆ ಆಗ್ತಾ ಇದೆ ಪೆಟ್ರೋಲ್ ಅದು ಇದು ಅಂತಂದು ಈಗ ಎಲ್ಲಾ ಕಡೆ ಚಾಲ್ತಿ ಇದ್ದಾರೆ. ಈಗ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಎಲೆಕ್ಷನ್ ಬಂದೈತಿ, ಈಗ ನಿಮಗೆ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಮೂರು ತ್ರಿಕೋನ ಸ್ಪರ್ಧೆ ಐತಿ, ನಿಮಗೆ ಯಾವ್ದು? ಕಾಂಗ್ರೆಸ್ ಕಾಂಗ್ರೆಸ್ ಸರ್, ಕಾಂಗ್ರೆಸ್ ಕ್ಲಿಯರ್ ಆಗಿದ್ರೆ ಇಟ್ನಾಳ ಕ್ಲಿಯರ್ ಆಗಿದ್ರೆ ಇಟ್ನಾಳ ಕಾಂಗ್ರೆಸ್. ನಮ್ಮಲ್ಲಿ ಮೂರು ಅಭ್ಯರ್ಥಿಗಳಿದ್ದಾರೆ, ರಾಘವೇಂದ್ರ ಇಟ್ನಾಳ್ ಅವರು ಇದ್ದಾರೆ, ಸಂಸದ ಕರಡಿ ಸಂಗಣ್ಣ ಅವರು ಇದ್ದಾರೆ, ಹಾಗೂ ಸಿ ವಿ ಚಂದ್ರಶೇಖರ್ ಅವರು ಪೈಪೋಟಿ ನಡೆಸ್ತಾ ಇದೆ. ಆದರೆ ಕಾಂಗ್ರೆಸ್ನಿಂದ ಅಧಿಕೃತವಾಗಿ ರಾಘವೇಂದ್ರ ಇಟ್ನಾಳ್ ಅಂತೇಳಿ ಘೋಷಣೆ ಆಗಿದೆ. ಆದರೆ ಬಿ ಜೆ ಪಿಯಲ್ಲಿ ಸ್ವಲ್ಪ ಗೊಂದಲ ವಾತಾವರಣ ಇದ್ದು ಸ್ವಲ್ಪ ಬಿ ಜೆ ಪಿಯಲ್ಲಿ ಏನೋ ಒಂಥರ ಮುಜುಗರ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಅವರಿಬ್ಬರಲ್ಲಿ ಯಾರಿಗೊಬ್ಬರಿಗೆ ಅಂತೇಳಿ ಕನ್ಫರ್ಮ್ ಆಗಿ ಸ್ವಲ್ಪ ಬೇಗನೆ ಸ್ವಲ್ಪ ಘೋಷಣೆ ಮಾಡಿದರೆ ಸ್ವಲ್ಪ ಅವರು ತಯಾರಿ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಅವರಿಬ್ಬರ ನಡುಕ ಇದಾಗಿ ಕಾಂಗ್ರೆಸ್ಗೆ ಮತ್ತೆ ಚಾನ್ಸ್ ಆಗುವ ಸಾಧ್ಯತೆ ಇದೆ. ಈಗ 10 ವರ್ಷ ಆಳ್ವಿಕೆಯಲ್ಲಿ ರಾಘವೇಂದ್ರ ಇಟ್ನಾಳ್ ಅವರು ನಿಮ್ಮ ಮನ ಮುಟ್ಟುವಂಥ ಕೆಲಸ ಮಾಡಿದ್ದಾರೆ? ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ, ಸಂಸದರು ಮಾಡಿದ್ದಾರೆ, ಎಮ್ ಎಲ್ ಎಸ್ ಅವರು ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಸಂಗಣ್ಣ ಕರಡಿ ಅವರು ಬಿ ಜೆ ಪಿ ಟಿಕೆಟ್ ಸಿಕ್ಕರೆ ನಿಮ್ಮ ಅಭಿಪ್ರಾಯ? ಏನಿಲ್ಲ, ಗುಡ್ ಪರ್ಸನ್. ನಮ್ಮ ಅಭಿಪ್ರಾಯ ಕಾಂಗ್ರೆಸ್, ನಮ್ದು ಕಾಂಗ್ರೆಸ್. ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಮೂರು ಪೈಪೋಟಿ ಅದಾವ್ರಿ ಈಗ 2023 ಎಲೆಕ್ಷನ್ನಾಗ. ಈಗ ಹಣೆ ಬರ ಬರಿಬೇಕಾದದ್ದು ನೀವು. ಈಗ ಮೂರು ಪಕ್ಷದಲ್ಲಿ ಯಾವುದು ಸೂಕ್ತ ಅಂತ ನಿಮಗೆ ಅನಿಸ್ತದೆ? ನಮ್ಮ ಪ್ರಕಾರ ನೋಡಿ ಸರ, ಕಾಂಗ್ರೆಸ್ ಸ್ವಸ್ಥ ಅನಿಸ್ತದೆ. ಯಾಕೆ? ಯಾಕಂದ್ರೆ ಹಲವಾರು ಕೆಲಸಗಳು ಆಗಿದಾವೆ ಕೊಪ್ಪಳಲ್ಲಿ ಅಥವಾ ಹಳ್ಳಿಯಲ್ಲಿ ಆಗಿದಾವೆ. ಆಮೇಲೆ ಯಾವುದೇ ಒಂದು ಕಾರ್ಯಕ್ರಮ ಕೂಡ ಆಗ್ತದೆ, ಆಮೇಲೆ ಬಂದು ಕಾಂಟ್ಯಾಕ್ಟ್ ಕೂಡ ಮಾಡಿದಾರೆ, ಕೆಲಸ ಆಗ್ತಾವೆ ಅಂತಂದ್ರೆ ನಾವು ಭರವಸೆ ಕೊಡ್ಬೋದು.